ಪವಿತ್ರ ಶಿಲುಬೆಯ ವಿಜಯದ ಹಬ್ಬ ಈ ದಿನದ ಕಾರ್ಮಿಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯವನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಏಸು ನಿಕೋದೇಮನಿಗೆ ಇಂತೆಂದರು ಸ್ವರ್ಗಲೋಕದಿಂದಲೇ ಇಳಿದು ಬಂದ ನರಪುತ್ರನೇ ಹೊರತು ಬೇರೆ ಯಾರೂ ಸ್ವರ್ಗಕ್ಕೆ ಏರಿ ಹೋದವರಿಲ್ಲ ಮೋಶೆ ಮನುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿದನು ಅಂತೆಯೇ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವವನ್ನು ಪಡೆಯುವಂತೆ ನರಪುತ್ರನನ್ನು ಸಹ ಮೇಲಕ್ಕೆ ಏರಿಸಬೇಕು ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ಥಿತಿಯಾಗಲಿ ಪ್ರೀತಿಗೆ ಸಂಕೇತಗಳು ಅನೇಕ ಅನೇಕ ಸಂಕೇತಗಳನ್ನು ಹೃದಯದ ಸಂಕೇತ ಕೆಲವು ಎಲೆಗಳ ಸಂಕೇತ ಹೀಗೆ ಅನೇಕ ಸಂಕೇತಗಳನ್ನು ಬಳಸಲಾಗುತ್ತದೆ ಆದರೆ ಪ್ರೀತಿಯ ನಿಜವಾದ ಸಂಕೇತ ಶಿಲುಬೆ ಶಿಲುಬೆಯ ಮೇಲೆ ಪ್ರಭು ಯೇಸುಕ್ರಿಸ್ತರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ತೋರಿಸಿಕೊಟ್ಟರು ಆದ್ದರಿಂದ ಪ್ರೀತಿಯ ನಿಜವಾದ ಸಂಕೇತ ಶಿಲುಬೆ ಇವತ್ತು ಪವಿತ್ರ ಶಿಲುಬೆಯ ವಿಜಯದ ಮಹೋತ್ಸವವನ್ನು ಆಚರಿಸುತ್ತೇವೆ ಪವಿತ್ರ ಶಿಲುಬೆಯ ಮೂಲಕ ದೇವರು ನಮಗೆ ರಕ್ಷಣೆಯನ್ನು ನೀಡಿದರು ಎಂಬುದನ್ನು ಧ್ಯಾನಿಸುವಂತಹ ಈ ಹಬ್ಬ ಇಂದು ಈ ಶಿಲುಬೆಯ ಮಹತ್ವವನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಹೇಳಿದಂತೆ ಮೊಟ್ಟ ಮೊದಲನೇದಾಗಿ ಈ ಶಿಲುಬೆ ಪ್ರೀತಿಯ ಸಂಕೇತ ಏಸು ಕ್ರಿಸ್ತರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ತೋರಿಸಿಕೊಟ್ಟಂತಹ ಸಂಕೇತ ದೇವರು ಕ್ರಿಸ್ತರ ಮೂಲಕ ತಮ್ಮ ಪ್ರೀತಿಯನ್ನು ಈ ಜಗತ್ತಿಗೆ ತಿಳಿಸಿದಂತಹ ಸಂಕೇತ ಆದ್ದರಿಂದ ಶಿಲುಬೆಯನ್ನು ಪ್ರತಿಯೊಮ್ಮೆ ನೋಡಿದಾಗ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬಂತಹ ಆ ಭಾವನೆಯನ್ನು ಮೂಡಿಸುತ್ತದೆ ಎರಡನೆಯದಾಗಿ ಈಗಾಗಲೇ ಹೇಳಿದಂತೆ ಇಂದಿನ ಹಬ್ಬದ ಹೆಸರು ಸೂಚಿಸುವಂತೆ ಶಿಲುಬೆ ವಿಜಯದ ಸಂಕೇತ ಪ್ರಭು ಯೇಸುಕ್ರಿಸ್ತರು ಪಾಪವನ್ನು ಮರಣವನ್ನು ಜಯಿಸಿದಂತಹ ಆ ಜಾಗ ಆ ಸ್ಥಳ ಶಿಲುಬೆ ವಿಜಯದ ಸಂಕೇತ ಯೇಸುಕ್ರಿಸ್ತರು ಎಲ್ಲವನ್ನು ಜಯಿಸಿದ್ದಾರೆ ಮರಣವನ್ನು ಜಯಿಸಿದ್ದಾರೆ ಪಾಪವನ್ನು ಜಯಿಸಿದ್ದಾರೆ ಎಂಬುದನ್ನು ತೋರಿಸಿಕೊಡುವಂತಹ ಸಂಕೇತ ಪ್ರತಿಯೊಮ್ಮೆ ಶಿಲುಬೆಯನ್ನು ನೋಡಿದಾಗ ನಾವು ಜಯಿಸಿದ್ದೇವೆ ನಾವು ವಿಜಯಿಗಳು ನಾವು ಯಾರಿಗೂ ಸೋತವರಲ್ಲ ಎಂಬಂತಹ ಆ ಭಾವನೆಯನ್ನು ಶಿಲುಬೆ ನಮ್ಮಲ್ಲಿ ಮೂಡಿಸುತ್ತದೆ ಪಾಪ ನಮ್ಮನ್ನು ನಾಶಪಡಿಸಲು ಸಾಧ್ಯವಿಲ್ಲ ಶಿಲುಬೆಯನ್ನು ನಾವು ವಿಶ್ವಾಸಿಸಿದ್ದೇ ಆದರೆ ಯಾವ ಪಾಪವು ನಮ್ಮನ್ನು ನಾಶಪಡಿಸಲು ಸಾಧ್ಯವಿಲ್ಲ ಆ ಶಿಲುಬೆ ನಮ್ಮನ್ನು ರಕ್ಷಿಸುತ್ತದೆ ಎಂಬಂತಹ ಆ ಭರವಸೆಯನ್ನು ಮೂಡಿಸುತ್ತದೆ ಮೂರನೆಯದಾಗಿ ಶಿಲುಬೆ ರಕ್ಷಣೆಯ ಸಂಕೇತ ಶಿಲುಬೆಯನ್ನು ನೋಡಿದವರೆಲ್ಲ ತಮ್ಮ ಪಾಪದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಹೇಗೆ ಮೋಸೆ ಆ ಇಸ್ರಾಯೇಲ್ ಜನರಿಗೆ ಆ ಕಂಚಿನ ಸರ್ಪದ ಆಕಾರದ ಮೂಲಕ ರಕ್ಷಿಸಿದನು ಹಾಗೆ ಶಿಲುಬೆಯನ್ನು ನೋಡುವ ಪ್ರತಿಯೊಬ್ಬನ ರಕ್ಷಣೆಯನ್ನು ಪಡೆಯುವನು ಪ್ರಭು ಯಸು ಕ್ರಿಸ್ತರ ಆ ರಕ್ಷಣೆಯನ್ನು ಶಿಲುಬೆಯ ಮೂಲಕ ನಾವೆಲ್ಲರೂ ಪಡೆಯಲು ಸಾಧ್ಯವಾಗುತ್ತದೆ ಯಾರೆಲ್ಲ ಶಿಲುಬೆಯನ್ನ ಆ ರೀತಿಯ ವಿಶ್ವಾಸದಿಂದ ನೋಡುತ್ತಾರೆ ಅವರು ಖಂಡಿತವಾಗಿಯೂ ಶಿಲ್ಬೆಯಿಂದ ರಕ್ಷಣೆಯನ್ನು ಪಡೆಯುತ್ತಾರೆ ಕೊನೆಯದಾಗಿ ಶಿಲುಬೆ ಭರವಸೆಯ ಸಂಕೇತ ಶಿಲುಬೆಯನ್ನು ನೋಡಿದಾಗ ನನಗೂ ನನ್ನ ಜೀವನದಲ್ಲಿ ಒಂದು ಹೊಸ ದಾರಿ ಇದೆ ಈ ಶಿಲುಬೆಯ ಮೂಲಕ ನನಗೂ ನನ್ನ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಲು ಸಾಧ್ಯ ನಾನು ದೇವರಲ್ಲಿ ಮುಕ್ತಿ ಹೊಂದುತ್ತೇನೆ ದೇವರಲ್ಲಿ ಒಂದಾಗಲು ಸಾಧ್ಯ ಎಂಬಂತಹ ಭರವಸೆಯನ್ನು ಮೂಡಿಸುತ್ತದೆ ಎಷ್ಟೇ ದೊಡ್ಡ ಪಾಪಿಯಾದರೂ ಶಿಲುಬೆಯನ್ನು ನೋಡುವಾಗ ಆ ರೀತಿಯ ಒಂದು ಭರವಸೆಯನ್ನು ಕಂಡುಕೊಳ್ಳುತ್ತಾನೆ ಹೀಗೆ ಶಿಲುಬೆ ಒಂದು ಪ್ರೀತಿಯ ಸಂಕೇತ ಶಿಲುಬೆ ಒಂದು ವಿಜಯದ ಸಂಕೇತ ಶಿಲುಬೆ ರಕ್ಷಣೆಯ ಸಂಕೇತ ಶಿಲುಬೆ ಭರವಸೆಯ ಸಂಕೇತ ಈ ಸಂಕೇತ ನಮ್ಮ ಮುಂದಿದೆ ನಮ್ಮ ಕಣ್ಣ ಮುಂದಿದೆ ಆದ್ದರಿಂದ ಈ ಶಿಲುಬೆಯನ್ನು ನೋಡುತ್ತಾ ನಮ್ಮ ಜೀವನಕ್ಕೆ ಬೇಕಾದ ಸಕಲವನ್ನು ನಾವು ಪಡೆಯೋಣ ಶಿಲುಬೆಯಿಂದ ನಮಗೆ ಎಲ್ಲವನ್ನು ಪ್ರಭು ಬೇಸುಕ್ರಿಸ್ತರು ದಯಪಾಲಿಸುತ್ತಾರೆ ವಿಶ್ವಾಸದಿಂದ ಆ ಶಿಲುಬೆಯನ್ನು ಕಂಡೆತ್ತಿ ನೋಡೋಣ ಆ ಶಿಲುಬೆಯಿಂದ ಪ್ರೀತಿಯನ್ನು ಯಶಸ್ಸನ್ನು ಭರವಸೆಯನ್ನು ರಕ್ಷಣೆಯನ್ನು ಪಡೆಯೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಯೇಸುವಿನ ಪುಣ್ಯಕ್ಷೇತ್ರದ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನೂ ಹೇರಳವಾಗಿ ಹರಸಲಿ ಆಮೇನ್ ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ ನೀವೇ ನಮ್ಮ ಸೌಖ್ಯದಾತರು ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು ಇಡೀ ಪ್ರಪಂಚವು ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನು ಸ್ಪರ್ಶಿಸಿ ಆಶೀರ್ವದಿಸಿರಿ ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಹಗಲಿರುಳೆನ್ನದೇ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು ದಾದಿಯರನ್ನು ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಕನ್ಯಾಮರಿಯ ವ್ಯಾಧಿಷ್ಠರ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫ್ ವ್ಯಾಧಿಷ್ಠರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ